ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಗುವಿಗೆ ಉಪಯೋಗವಾಗುವಂಥ ಜೋಳಿಗೆ ಹೊಲಿಯೋದನ್ನು ತೋರಿಸ್ತೀನಿ. ಸಾಮಾನ್ಯವಾಗಿ ಸೀರೆಯಲ್ಲಿ ಜೋಳಿಗೆ ಕಟ್ತಾರೆ, ಆದರೆ ಸೀರೆ ತುಂಬ ತೆಳುವಾಗಿರೋದ್ರಿಂದ ಅದು ಅಷ್ಟಾಗಿ ಸ್ಟಿಫ್ ಆಗಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಮಗುವಿಗೆ ಜೋಳಿಗೆ ಸಿದ್ಧ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಚಿಕ್ಕ ಮಗುವಿಗೆ ಬೇಕಾಗಿರುವ ಜೋಳಿಗೆಯನ್ನು ಹೊಲಿಯೋದನ್ನು ನಾನು ಹೇಳ್ತೀನಿ. ಅದಕ್ಕೆ ಏನೇನು ಬೇಕು ಅನ್ನೋ ಮೆಟೀರಿಯಲ್ನ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲೇ ನಾನು 2 ಮೀಟರು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀನಿ. ಇದಕ್ಕೊಂದು 1/2 ಮೀಟರು ಪ್ಲೇನ್ ತೊಗೊಂಡಿದ್ದೀನಿ. ನೀವು ಪ್ಲೇನ್ ಬಿಟ್ಟು ಇದನ್ನೇ 2.5 ಮೀಟರ್ನೂ ತೊಗೋಬಹುದು. ನಾನು ಇವಾಗ ಇದು 2 ಕಾಂಬಿನೇಷನ್ ಮಾಡಿದ್ದೀನಿ. ಆಮೇಲೆ ಒಂದು 250 ಗ್ರಾಮ್ ಅಥವಾ 200 ಗ್ರಾಮು ಈ ಥರ ಸಿಂಥೆಟಿಕ್ ಕಾಟನ್ ಬೇಕಾಗುತ್ತೆ. ಇದನ್ನು ಹಾಕಿದರೆ ನೀವು ಇದು ಕೊಳೆಯಾದಾಗ ವಾಷಿಂಗ್ ಮಿಷನ್ಗೂ ಕೂಡ ಹಾಕ್ಬೋದು. ಇವಾಗ ನಾನು ಇದನ್ನು ಫಸ್ಟು ನಿಮಗೆ ಅರ್ಥ ಆಗೋದಕ್ಕೋಸ್ಕರ ಪೇಪರಲ್ಲಿ ಮಾರ್ಕ್ ಮಾಡೋದನ್ನು ಹೇಳ್ತೀನಿ. ಇದು 2 ಮೀಟರ್ ಬಟ್ಟೆ ಅಂದ್ಕೊಳ್ಳಿ. ಇದು ಉದ್ದ, ಇದು ಅಗಲ. ಈ ಬಟ್ಟೆನ ಏನು ಮಾಡಬೇಕು, ಹಿಂಗೆ ಸೆಂಟರ್ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಹೀಗೆ ಮಾಡಿಕೊಂಡು ಒಂದು ಗುರುತು ಮಾಡ್ಕೊಂಬಿಡಿ. ಆಮೇಲೆ ಇಲ್ಲಿಂದ ಒಂದು 3 ಇಂಚು ಈ ಕಡೆಯಿಂದಲೂ 3 ಇಂಚು ಇಷ್ಟು ಗ್ಯಾಪಲ್ಲೇ ನಾವಿನ್ನು 1/2 ಮೀಟರ್ ಬಟ್ಟೆ ಇರುತ್ತಲ್ಲ ಅದನ್ನು ತಗೋಬೇಕು. ಅದನ್ನು ಇದೇ ಥರ ಹೀಗೆ ಸೆಂಟ್ರ್ ಮಾಡಿಕೊಂಡು ಇಲ್ಲಿಗೆ ಹೀಗೆ ಇಟ್ಕೋಬೇಕು. ಆಮೇಲೆ ಈ ಬಟ್ಟೆ ಉದ್ದ ಅಗಲ ಎಷ್ಟಿರುತ್ತೆ ಅಂದರೆ ಇದು 35 ಇಂಚು ಇರುತ್ತೆ. ಇದು ಅಂದರೆ ನಮಗೆ 34+1 ಅಂದರೆ 35 ಇಂಚು ಉದ್ದ ಇರುತ್ತೆ. ಇಲ್ಲಿಂದ 17 ಇಂಚು ಇದು ಅಗಲ ಇರುತ್ತೆ. 17 ಅಂತಂದರೆ 16+1 ಇದು 1 ಇಂಚು ಎಲ್ಲ ಫೋಲ್ಡಿಂಗಿಗೆ ಹೋಗಿಬಿಡುತ್ತೆ. ಇದರಲ್ಲಿ ಇದು 1 ಇಂಚು ಫೋಲ್ಡಿಂಗ್ ಹೋಗಿ 34 ಉಳಿಯುತ್ತೆ, ಇಲ್ಲಿ 16 ಫಿನಿಷಿಂಗಾಗಿ ಉಳಿಯುತ್ತೆ. ಇದನ್ನು ನೀವು ಮಾರ್ಕ್ ಮಾಡಿಕೊಂಡು ಇನ್ನೇನು ಮಾಡಿ ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಹಾಕ್ಕೊಂಡು ಇವಾಗ ಇಲ್ಲಿ ಮನೆಗಳು ಬರ್ತಾವೆ, ಅದು ಎಷ್ಟೆಷ್ಟು ಮೆಜರ್ಮೆಂಟು ಅನ್ನೋದನ್ನು ಡಿವೈಡ್ ಮಾಡ್ಕೋಬೇಕು. 34 ಇದೆಯಲ್ವಾ, 34/4 8.5 ಆಗುತ್ತೆ. ಇದು ಒಂದು ಮನೆಗೆ ಹೀಗೆ. ಅದೇ ರೀತಿ 16 ಇಲ್ಲೇ 2 ಮನೆಗಳು ಬರೋದ್ರಿಂದ 16/2 2 8 16 ಅಂದರೆ ಇದು 8 ಇಂಚು. ಈಗ ಇದನ್ನು ಮಾರ್ಕ್ ಮಾಡೋದು ಹೇಳ್ತೀನಿ ನೋಡಿ. ಇಲ್ಲಿ 2 ಮನೆಗಳು ಅಂದರೆ 8.5 ಇಂಚು ಇರ್ತಾವೆ ಇವು. ಇವು 8.5 ಇಂಚಿಂದು ಮನೆಗಳು ಇರ್ತಾವೆ. ಈ ಟೈಪು ನೀವು ಫಸ್ಟು ಇಲ್ಲೊಂದು ಹೊಲೆಯೋದನ್ನು ನಾನು ಹೇಳ್ತೀನಿ. ಈ ಟೈಪು ಜಸ್ಟ್ ಮಾರ್ಕ್ ಮಾಡ್ಕೋಬೇಕು ಈ ಬಟ್ಟೆನಲ್ಲಿ. ಇದನ್ನು ನಾನು ಇವಾಗ ಬಟ್ಟೆನಲ್ಲೇ ತೋರಿಸ್ತೀನಿ. ಇವಾಗ ಇದು 2 ಮೀಟರ್ ಬಟ್ಟೆ ಇದೆ, ಕಾಟನ್ ಬಟ್ಟೆ ಇದೆ. ನೀವು ಸೀರೆ ಬೇಕಾದರೂ ತೊಗೋಬೋದು. ಸೀರೆ ತೊಗೊಳ್ಳೋದಾದ್ರೆ ಏನು ಮಾಡಿ, 4 ಮೀಟರ್ ಕಟ್ ಮಾಡ್ಕೊಳ್ಳಿ. 4 ಮೀಟರ್ನ 2.5 ಮೀಟರ್ ನನಗೆ ಸಪ್ರೇಟ್ ಕಟ್ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಪದರ ಇಟ್ಕೊಂಡು 4 ಕಡೆಯೂ ಹೊಲಿಗೆ ಹಾಕ್ಕೊಂಡು ಆಮೇಲೆ 2 ಡಬಲ್ ಇದ್ದದ್ದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಅಂದರೆ ಸೀರೆ ತಪ್ಪಾಗಿ ಸ್ಟಿಪ್ ಆಗಿರುತ್ತೆ. ಇಲ್ಲ 2 ಮೀಟರ್ ಕಾಟನ್ನೇ ಇತ್ತು ಮನೇಲಿ ಅಂದರೆ ಅದನ್ನೇ ತಗೊಳ್ಳಿ. ಈಗ ಇದಕ್ಕೆ ಸೆಂಟ್ರ್ ಮಾಡಿಕೊಂಡು ಇಲ್ಲೇ ಸೆಂಟ್ರ್ ಆಗಿ ಮಾರ್ಕ್ ಮಾಡ್ಕೋಬೇಕು 2 ಸೈಡು. ಇದನ್ನೇ ಲೈನ್ ಹಾಕಿ, ಇಲ್ಲೇ ಫೋಲ್ಡಿಂಗ್ ಲೈನ್ ಇದೆ. ಡಿಸೈನು ಹೊರಮುಖವಾಗೇ ಇರಲಿ. ಇವಾಗ ಸೆಂಟ್ರಿಗೆ ಬಟ್ಟೆಯ ಕರೆಕ್ಟ್ ಮಧ್ಯದ ಪಾಯಿಂಟ್ಗೆ ಒಂದು ಲೈನ್ ಹೇಳ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋದು ಒಂದು ಬಟ್ಟೆ ತೊಗೊಂಡಿದ್ದೀನಿ.
ಆಲ್ರೆಡಿ ನಮ್ಗೆ ಎಷ್ಟು ಬೇಕು ಅದು ನಾನು ಇಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇ 35 ಇಂಚು ಉದ್ದ ಇದೆ, ಹೀಗೆ 35 ಇದೆ, ಹೀಗೆ 17 ಇದೆ. ಇದನ್ನು ನಾವು ಏನು ಮಾಡಬೇಕು ಇವಾಗ, ಇದನ್ನು ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ಒಂದು ಕಚ್ ಹಾಕ್ಕೊಂಡು ಈ ಬ್ಲೂ ಲೈನ್ ಕಾಣುತ್ತಲ್ಲ, ಈಗ ಇಲ್ಲೇ ಗುಂಪಿನ ಹಾಕಿ ಭದ್ರ ಮಾಡ್ಕೊಂಡ್ಬಿಡ್ಬೇಕು. ಇದೇ ಥರ ಆ ಸೈಡೂ ಹಾಗೆ ಮಾಡ್ಕೊಳ್ಳಿ. ಇಲ್ಲೇ ಡಿಸ್ಟೆನ್ಸ್ ಒಂದು ಆ ಕಡೆ ಈ ಕಡೆ ಕರೆಕ್ಟಾಗಿ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಇಲ್ಲಿ 3.5 ಇದ್ದರೆ ಆ ಕಡೆಯೂ 3.5, ಇಲ್ಲಿ 3 ಬಂದರೆ ಆ ಕಡೆಯೂ 3.5, ಈಕ್ವಲಾಗಿ ಇಟ್ಕೊಂಡು ಆಮೇಲೆ ಈ ಬಟ್ಟೆ ಕಚ್ಚನ್ನು ಈ ಮಾರ್ಕಿಗೆ ಕಾಣುವಂಗೆ ಇಟ್ಕೊಂಡು ಗುಂಡ್ಪಿನ್ ಹಾಕ್ಕೊಳ್ಳಿ ಎರಡು ಸೈಡು. ಇವಾಗ ಎರಡು ಸೈಡು ಗುಂಡ್ಪಿನ್ನನ್ನು ಹಾಕಿದ್ದೀನಿ. ಇವಾಗ ನಾವು ಏನು ಮಾಡಬೇಕಂದ್ರೆ ಈ ಕಚ್ಚಿದೆಯಲ್ಲ, ಈ ಕಚ್ಚಿನಿಂದ ಆ ಕಚ್ಚುವರೆಗೂ ಒಂದು ಸ್ಟ್ರೇಟ್ ಲೈನ್ ಹಾಕಿ, ಹೀಗೆ ಆ ಕಚ್ಚಿಂದ ಈ ಕಚ್ಚುವರೆಗೂ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನೆಕ್ಸ್ಟು ಇವಾಗ ನಾವು ಇಲ್ಲೇ 35 ಇದೆಯಲ್ಲ, 35ರಲ್ಲಿ 1 ಇಂಚ್ ಬಿಟ್ಬಿಡಿ, ಹೋಲ್ಡಿಂಗಿಗೆ ಹೋಗುತ್ತೆ. 34 ಡಿವೈಡೆಡ್ ಬೈ 4 ಮಾಡಿದಾಗ 8.5 ಬಂದಿತ್ತು. ಅದೇ ರೀತಿ ನಾವು ಇಲ್ಲಿ 8.5ಗೆ ಒಂದೊಂದು ಆ ಕಡೆ 8.5 ಹೀಗೆ ಪಾಯಿಂಟ್ ಗುರುತು ಮಾಡಿಕೊಂಡು ಇವನ್ನ ನಾವು ಇಲ್ಲಿ ಸ್ಟ್ರೈಟಾಗಿ ಲೈನ್ ಎಳಿಬೇಕು. ಪ್ರತಿ ಮನೆಗೂ ಒಂದೊಂದು ಗುಂಡ್ಪಿನ್ನು ಫಿಕ್ಸ್ ಮಾಡ್ಕೋಬೇಕು. ಇವಾಗ ನಾವೇನು ಮಾಡಬೇಕೀಗ, ಫಸ್ಟು ಈ ಸೆಂಟರ್ದು ಒಂದು ಹೊಲಿಗೆ ಹಾಕ್ಕೋಬೇಕು. ಇಲ್ಲೇನು ಮಾಡಿ 1/2 ಇಂಚು ಬಟ್ಟೆ ಬಿಟ್ಕೊಂಡು, ಯಾಕಂದರೆ ಇದು ಒಳಗಡೆ ಫೋಲ್ಡ್ ಮಾಡೋಕ್ಕೆ ಬೇಕಾಗುತ್ತೆ ಇದು ಬಟ್ಟೆ. ಹೀಗೆ ಫೋಲ್ಡಿಂಗ್ ಹೋಗೋದ್ರಿಂದ ಇಲ್ಲಿಂದ 1/2 ಇಂಚ್ ಬಿಟ್ಕೊಂಡು ಇಲ್ಲಿಂದ ಸ್ಟ್ರೇಟಾಗಿ ಹೊಲಿಬೇಕು. ಅದೇ ಥರ ಈ ಕಡೆಯೂ 1/2 ಇಂಚ್ ಬಿಡಬೇಕು. ಆಮೇಲೆ ಇಲ್ಲಿ ಪ್ರತಿ ಲೈನ್ಗೂ ಒಂದೊಂದು ಹೊಲಿಗೆ ಹಾಕಬೇಕು. ಇಷ್ಟಿಷ್ಟು 1/2 ಇಂಚ್ ಬಿಟ್ಬಿಡಬೇಕು. ಬಿಡುವಂಥ ಇದನ್ನು ಹೊಲಿಗೆನ ನಾನಿಲ್ಲಿ ಲೈನ್ ಹಾಕ್ಬಿಡ್ತೀನಿ. ಇದು ಸ್ಟ್ರೇಟಾಗಿ ಒಂದು ಹೊಲಿಗೆ ಹಾಕಬೇಕು. ಕಚ್ಚಿದೆಯಲ್ಲ ಅಲ್ಲಿಂದ ಈ ಕಚ್ಚುವರೆಗೇನು ಒಂದು ಹೊಲಿಗೆ, ಈಗ ಬಂದು ಈಗ ಹೋಗ್ಬಿಡಿ, ಡಬಲ್ ಸ್ಟಿಚ್ ಬರಲಿ, ಎಲ್ಲನೂ ಭದ್ರವಾಗಿರುತ್ತೆ. ಆಮೇಲೆ ಇಲ್ಲಿಂದ ಹೀಗೆ ಈಗ ಬಂದು ಈಗ ಫುಲ್ ಕ್ಲೋಸ್ ಮಾಡಿ ಇಲ್ಲೊಂದು ಹೊಲಿಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಯಾರೋ ಮಾರ್ಕ್ ಈ ಒಳಗಡೆ ಅಷ್ಟೇ ಹಿಂಗೆ ಹಾಕಿ ಹೊಲಿಗೆ. ಇಲ್ಲೊಂಚೂರು ಫೋಲ್ಡಿಂಗ್ ಈ ಬಟ್ಟೆ ಓಪನ್ ಆಗಿರಲಿ. ಅದೇ ಥರ ಇಲ್ಲಿ ಆಮೇಲೆ ಇಲ್ಲಿ ಇಷ್ಟು ಹೊಲಿಗೆ ಹಾಕ್ಬೇಕು. ಅಂದರೆ 1, 2, 3, 4, 5, 6 ಹೊಲಿಗೆ ಹಾಕಬೇಕು. ಇಲ್ಲಿ ಹಾಕೋಂಗಿಲ್ಲ, ಇಲ್ಲಿ ಈ ಲೈನ್ ಇದು ಕಾಟನ್ ಹಾಕೋದಕ್ಕೆ ಓಪನ್ ಆಗಿರಬೇಕು. ಇಲ್ಲಿ ಕಚ್ ಹಾಕಿದ್ದೀನಲ್ಲ, ಈ ಕಚ್ಚಿಂದ ಇಲ್ಲೊಂದು 3.5 ಇಂಚು ಗ್ಯಾಪ್ ಬಿಟ್ಟಿದ್ದೀನಿ. ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿಗೆ ಆಗ ಇಲ್ಲೇ ಯಾರೋ ಮಾರ್ಕ್ ಕಾಣ್ತಿದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ 1/2 ಇಂಚ್ ಬಿಟ್ಟು. ಫ್ರೆಂಡ್ಸ್, ಹಿಂದಿನ ಕಾಲದಲ್ಲಿ ಕೂಸಿಗೆ ಮುಂಚೆ ಕುಲಾಯಿ ಹೊಲದ್ರಂತೆ ಅಂತಿದ್ರು. ಆದರೆ ಹಿಂದೆ ಅವಿಭಕ್ತ ಕುಟುಂಬ ಇತ್ತು, ಮನೆ ತುಂಬ ಜನ ಒಬ್ರಿಗೊಬ್ರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಆದರೆ ಈಗ ಕಾಲ ಬದಲಾಗಿದೆ, ಎಲ್ಲವನ್ನೂ ನಾವು ಒಬ್ಬಂಟಿಗರಾಗಿ ಮಾಡ್ಕೋಬೇಕಾಗುತ್ತೆ. ಹೀಗಾಗಿ ಮಗು ಮತ್ತು ಬಾಣಂತಿಗೆ ಬೇಕಾದ ಬಟ್ಟೆ ಬರೆಗಳನ್ನು ಮೊದಲೇ ಸಿದ್ಧ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಅಂದರೆ ಮಾತ್ರ ತಾಯಿ ಮಗುವನ್ನು ಆರೈಕೆ ನಾವು ಖುಷಿಯಿಂದ ಮಾಡ್ಬೋದು, ಯಾವುದೇ ಒತ್ತಡ ಇಲ್ಲದಂಗೆ ಮಾಡ್ಬೋದು.
ಇವಾಗ ಎಲ್ಲ ಹೊಲಿಗೆಗಳು ಕಂಪ್ಲೀಟ್ ಆಗಿವೆ. ಇದರೊಳಗಡೆ ಕಾಟನ್ ಹಾಕೋದನ್ನು ನಿಮ್ಗೆ ತೋರಿಸ್ತೀನಿ. ಇವಾಗ ಹೊಲದೆಲ್ಲ ಕಂಪ್ಲೀಟ್ ಆಗಿದೆ. ಈ ಸೈಡ್ ಓಪನ್ ಬಿಟ್ಕೊಂಡಿದ್ದೀನಿ ನೋಡಿ, ಕಾಟನ್ ಹಾಕೋಕ್ಕೆ ಈ ಸೈಡು, ಆಮೇಲೆ ಈ ಸೈಡು ಅದೇ ಥರ. ಇಲ್ಲಿ ಇಲ್ಲಿ ಒಳಗಡೆ ಎಲ್ಲ ಹೀಗೆ ಹೀಗೆ ಓಪನ್ ಬಿಟ್ಟಿದ್ದೀನಿ ಎಲ್ಲವೂ. ಈಗ ಇದರೊಳಗಡೆ ಕಾಟನ್ ತುಂಬಿ ಆಮೇಲೆ ಅದನ್ನು ಸರಿಯಾಗಿ ಪ್ರೆಸ್ ಮಾಡಿ ಆಮೇಲೆ ಜಾಯಿನ್ ಮಾಡಿದರೆ ಕಂಪ್ಲೀಟ್ ಆಗುತ್ತೆ. ತೋರಿಸ್ತೀನಿ ನೋಡಿ, ಕಾಟನ್ ಹಾಕೋದು ಈ ಥರ ತೊಗೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥರ ಕಾಟನ್ ಇಲ್ಲ ಅಂತಂದರೆ ಇವೇ ಬಟ್ಟೆಗಳನ್ನೇ, ಸ್ಮೂತಾಗಿರೋ ಬಟ್ಟೆನ ಒಂದು ನಾಲ್ಕೈದು ಫೋಲ್ಡ್ ಮಾಡಿ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನೇನು ಮಾಡಬೇಕು, ಒಳಗೆ ತಳ್ಳಿಬಿಟ್ಟು ಅಲ್ಲಿಂದ ಫುಲ್ ಕ್ಲೋಸಾಗಿ ಹೊಲಿಗೆ ಹಾಕ್ತಾ ಬರಬೇಕು. ಫಸ್ಟ್ ನಾನು ಇದಕ್ಕೆ ಪಿನ್ ಹಾಕ್ತೀನಿ. ಇದನ್ನು ಫಸ್ಟು ಒಳಗೆ ಸರಿಸ್ಕೊಂಬಿಡಿ ಹೊಲಿಯೋವರೆಗೂ, ಆಮೇಲೆ ಪ್ರೆಸ್ ಮಾಡಿ ಸರಿ ಮಾಡ್ಕೊಳ್ಳಿ. ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಒಳಗಡೆಯಿಂದ ಹೊಲಿಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಥರ ಕಾಣಿಸುತ್ತೆ ಇದು. ಇದು ಸ್ಮೂತ್ ಇರೋದ್ರಿಂದ ಹೀಗೆ ಇಲ್ಲೇನು ಪ್ರೆಸ್ ಮಾಡಿದ್ರು ಸಮ ಆಗಿಬಿಡುತ್ತೆ. ಆದರೂ ನಾನು ಇದನ್ನ ಸ್ವಲ್ಪ ಇವಾಗ ನೆಕ್ಸ್ಟ್ ಹೊಲಿಗೆ ಡಿಫ್ರೆನ್ಸ್ ಏನು ಅಂತ ಕಾಣೋದಕ್ಕೋಸ್ಕರ ನಾನು ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಪಿಂಕ್ ತೊಗೊಂಡ್ರೆ ಎಲ್ಲೆಲ್ಲಿ ಹೊಲಿಗೆ ಬರುತ್ತೆ ಅಂತ ಕಾಣಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಈ ಎಡ್ಜು ಈ ಎಡ್ಜು ಸೇರಿಸ್ಬೇಕು. ಎರಡು ಎಡ್ಜನ್ನ ಕ್ಲೋಸ್ ಮಾಡಬೇಕು. ಅದನ್ನು ತೋರಿಸ್ತೀನಿ. ಇವಾಗ ಎರಡು ಪದರು ಜಾಯಿನ್ ಮಾಡಿದ್ದೀನಿ. ಇದನ್ನು ಮತ್ತೆ ಫೋಲ್ಡ್ ಮಾಡಿ ಈ ಥರ, ಅಂದರೆ ಕೂಡೆ ಕಾಣೋದಿಲ್ಲ, ಫಿನಿಶಿಂಗಾಗಿ ಕಾಣುತ್ತೆ. ಇವಾಗ ಇದನ್ನು ಮಡಚಿ ಹೊಲ್ದಾಗಿದೆ. ಈಗೇನು ಮಾಡಿ, ಫುಲ್ ಸುತ್ತಲ ಎಡ್ಜನ್ನು ಒಂದು ಫೋಲ್ಡ್ ಮಡಚಿ ಹೊಲ್ಕೊಂಬಿಡಿ. ಇವಾಗ ಇದನ್ನು ಎರಡು ಕಡೆ ಎಡ್ಜನ್ನು ಜಾಯಿನ್ ಮಾಡಿದೆ. ಆಮೇಲೆ ಉಲ್ಟ ಮಾಡ್ತೀನಿ. ಈಗ ಈ ಥರ ಸುತ್ತ ಹೊಲ್ಕೊಂಡಿದ್ದೀನಿ. ಈಗ ಹೀಗೆ ಕೂಡಿಸಿ ಈ ಥರ ಕಟ್ಕೊಂಡು ಭದ್ರವಾದ ವೈರು ತಗೊಳ್ಳಿ, ಇದಕ್ಕೆ ಹಾಕಿ. ಈ ಟೈಪ್ ಕಾಣಿಸುತ್ತೆ ನೋಡಿ ಇಲ್ಲಿ ನೋಡಿ. ಇವಾಗ ಇದೆಲ್ಲ ಕಂಪ್ಲೀಟ್ ಆಗಿದೆ. ಇದ್ರ ಮೇಲೆ ಒಂದು ರ್ಯಾಗ್ಸಿನ್ ಹಾಕಿದ್ದೀನಿ, ಒಳಗಡೆ ಇದಿದೆ. ಇದ್ರ ಮೇಲೆ ರ್ಯಾಗ್ಸಿನ್ ಹಾಕಿ ಮತ್ತೆ ಮೇಲೆ ಮೆತ್ತನ ಬಟ್ಟೆ ಹಾಕಿ ಮಲಗಿಸಿ. ಮಗುಗೆ ತಾಯಿ ಮಡಿಲಲ್ಲೇ ಮಲಗಿದ್ದೀನಿ ಅಂತ ಫೀಲ್ ಆಗುತ್ತೆ, ಆರಾಮಾಗಿ ನಿದ್ದೆ ಮಾಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಮಗುವಿನ ಜೋಳಿಗೆ ಮಾಡೋದು ಹೇಗೆ ಅಂತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅಂದರೆ ನಾನು ಮಾಡಿರೋ ವಿಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ.